ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಪೂರ್ವ ಸಿದ್ಧತೆಗಳು ಜೊತೆಗೆ ಹಬ್ಬಕ್ಕಿಂತ ಮುಂಚೆ ಮನೆಯನ್ನು ಯಾವ ರೀತಿ ಶುಚಿಗೊಳಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ವರಮಾಲಕ್ಷ್ಮಿ ಹಬ್ಬ ಅಂದ್ರೇ ಎಲ್ಲರಿಗೂ ಖುಷಿ ಸಂಭ್ರಮ ಸಡಗರ ಅಂತ ಹೇಳ್ಬೋದು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಂಗಸರಿಗಂತೂ ಕೇಳಲೇಬೇಡಿ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಎಲ್ಲದರಲ್ಲೂ ಮುಖ್ಯವಾಗಿ ಬರೋದು ಮನೆ ಕ್ಲೀನಿಂಗು ಇನ್ನೇನು ಶ್ರಾವಣ ಶುರುವಾಗ್ತಾ ಇದೆ ಎನ್ನುವಾಗ್ಲೇ ಕೆಲವರು ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಳ್ತಾರೆ ಯಾಕಂದರೆ ಸಾಲು ಸಾಲು ಹಬ್ಬಗಳು ಶುರುವಾಗುತ್ತೆ ಹಬ್ಬಗಳು ಸ್ಟಾರ್ಟ್ ಆದರೆ ನಾವು ಕೆಲಸಗಳು ಕೂಡ ಜಾಸ್ತಿ ಆಗುತ್ತೆ ಆವಾಗ ಮನೆ ಕ್ಲೀನಿಂಗ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಆಷಾಢದಲ್ಲೇ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ ಇನ್ನೂ ಕೆಲವರು ಅನಿವಾರ್ಯ ಕಾರಣಗಳಿಂದ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಆಗಿರೋದಿಲ್ಲ ಇನ್ನು ಆಗಿ ಯಾವ ರೀತಿ ಮನೆ ಕ್ಲೀನ್ ಮಾಡೋದಂತ ಇವಾಗ ಇದ್ದೀನಿ ಮೊದಲೆಲ್ಲನೂ ಫಸ್ಟು ಜಾಡೆಲ್ಲ ಎಲ್ಲಾದರೂ ಕಟ್ಟಿದರೆ ನೀಟಾಗಿ ಜಾಡನ್ನೆಲ್ಲ ತೆಗೆದು ಧೂಳನ್ನೆಲ್ಲ ಕೊಡವಿ ಮನೆಯಲ್ಲಿ ಬಳಸ್ತೇ ಇರುವಂಥ ವಸ್ತುಗಳಿದ್ರೆ ಅವುಗಳನ್ನೆಲ್ಲ ನೀಟಾಗಿ ಒರೆಸಿ ಅಥವಾ ತೊಳೆದ್ಬಿಟ್ಟು ಎತ್ತಿಡಬೇಕಾಗತ್ತೆ ಆನಂತರ ಕಿಟಕಿ ಬಾಕ್ಲಿಗಳನ್ನೆಲ್ಲ ನೀಟಾಗಿ ಒರೆಸ್ಬೇಕು ಎಲ್ಲೂ ಸ್ವಲ್ಪ ಧೂಳು ಯಾಕಂದರೆ ಲಕ್ಷ್ಮಿಗೆ ಅಂದರೆ ಆಗೋದಿಲ್ಲ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಹಾಗಾಗಿ ಈ ರೀತಿ ಗಲೀಜು ಧೂಳು ಇರುವಂಥ ಜಾಗದಲ್ಲಿ ದಾರಿದ್ರ ಲಕ್ಷ್ಮಿಯನ್ನ ಅಥವಾ ಜ್ಯೇಷ್ಠಾದೇವಿಯನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗತ್ತೆ ಹಾಗಾಗಿ ನೀಟಾಗಿ ಎಲ್ಲೂ ಸ್ವಲ್ಪ ಧೂಳಿಲ್ದೇ ಇರೋ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಮನೇನ ಅನಂತರ ಮೈಲ್ಗೆ ಬಟ್ಟೆಗಳಿದ್ದರೆ ಬಟ್ಟೆಗಳನ್ನೆಲ್ಲ ಒಗೆದು ಹಾಗೆ ಬೆಡ್ಶೀಟ್ಗಳು ಕರ್ಟನ್ಸ್ಗಳೆಲ್ಲನೂ ಇದ್ದರೆ ಹಾಗೆ ಸೋಫಾ ಕವರ್ಗಳನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಗ್ದಿರಬೇಕು ಇನ್ನು ಪೂಜೆಗೆ ಬಳಸುವಂಥ ವಸ್ತುಗಳು ಪೂಜಾ ಸಾಮಗ್ರಿಗಳು ಜೊತೆಗೆ ಯಾವತ್ತೋ ಎತ್ತಿಟ್ಟಿರ್ತೀರ ದೀಪಲ್ಲೇ ಕಂಬನ ಅದನ್ನು ಹಾಗೆ ತಮ್ಮಬಿಟ್ಟು ಹಾಗೆ ದೀಪ ಹಚ್ಚಬಾರ್ದು ಅವುಗಳನ್ನು ನೀಟಾಗಿ ಹಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳೆದು ಆನಂತರನೇ ನೀವು ದೇವ್ರ ಪೂಜೆಗೆ ಬಳಸಬೇಕಾಗತ್ತೆ ಇಷ್ಟೆಲ್ಲ ಮುಂಚೆನೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೂ ಕೂಡ ಹಬ್ಬದ ಹಿಂದಿನ ದಿನ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ ಹಬ್ಬದ ಹಿಂದಿನ ದಿನ ಯಾವ ರೀತಿ ಕ್ಲೀನ್ ಮಾಡಬೇಕಂತ ಹೇಳೋದಾದರೆ ಮೊದಲು ಕಸನೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಕೊನೆಯದಾಗಿ ನೆಲವರೆಸುವಂಥ ನೀರಿಗೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಸ್ವಲ್ಪ ಗೋಮೂತ್ರ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕ್ಕೊಂಡು ನೀಟಾಗಿ ನೆಲವರ್ಸ್ಬೇಕಾಗತ್ತೆ ಎರಡು ಸಲ ಹಬ್ಬದ ದಿನ ಗಡಿ ನೀಟಾಗೆಲ್ಲ ಮಾಡೋದಕ್ಕಾಗಲ್ಲ ಹಾಗಾಗಿನೇ ಹೇಳ್ತಾ ಇರೋದು ಹಿಂದಿನ ದಿನವೇ ನೀರಿಗೆ ಈವಾಗ ನಾನು ಹೇಳ್ದಂಥ ನಾಲ್ಕು ವಸ್ತುಗಳನ್ನು ಉಪ್ಪು ಅನ್ನ ಅರ್ಶನವನ್ನು ಗೋಮೂತ್ರವನ್ನು ಹಾಗೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಸ್ವಲ್ಪ ಜಾವದ್ ಪೌಡ್ರ್ ಹಾಕೊಂಡ್ರೂ ಪರವಾಗಿಲ್ಲ ಇಷ್ಟು ವಸ್ತುಗಳನ್ನು ಆ ನೀರಿಗೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಒಂದೆರಡು ಸಲ ಒಂದು ಸಲ ನೀರು ಬಿಟ್ಕೊಂಡು ಒಂದು ಸಲ ಚೆನ್ನಾಗಿ ನೀರು ಹಿಂಡಿ ನೆಲವನ್ನು ಒರೆಸ್ಬಿಡಿ ಹಬ್ಬದ ದಿನ ಬೇಕಿದ್ದರೆ ನೀವು ಸುಮಾರಾಗಿ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಂಬಂದರೂ ಪರವಾಗಿಲ್ಲ ಆದರೆ ಹಿಂದಿನ ದಿನ ಮಾತ್ರ ಖಂಡಿತವಾಗ್ಲೂ ಈ ವಸ್ತುಗಳನ್ನು ನೀರಿಗೆ ಹಾಕ್ಕೊಂಡು ನೆಲ ಒರೆಸ್ಬೇಕಾಗತ್ತೆ ಇನ್ನು ಇದಿಷ್ಟು ಕ್ಲೀನಿಂಗ್ ಬಗ್ಗೆ ಆದರೆ ಇನ್ನು ಪೂರ್ವ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕಂತ ಇವಾಗ ನೋಡ್ಕೊಳ್ಳೋಣ ದೇವಿಗೆ ಉಡ್ಸೋದಕ್ಕೆ ಸೀರೆ ಸೀರೆನ ಆದಷ್ಟು ಕಪ್ಪು ಬಣ್ಣದ್ದು ಬೂದಿ ಬಣ್ಣದ್ದು ಇವುಗಳನ್ನು ತಗೊಂಡು ಬರಲೇಬಾರ್ದು ಹಸಿರು ಕೆಂಪು ಹಳದಿ ಈ ಈ ಥರದ ಸೀರೆಗಳನ್ನು ನೀವು ತೊಗೊಂಡು ಬಂದು ದೇವಿಗೆ ಉಡ್ಸ್ಬೋದು ಅದನ್ನು ಮುಂಚೆನೆ ನೀವು ತೆಗೆದಿಟ್ಕೊಳ್ಬೇಕು ಜೊತೆಗೆ ಅವತ್ತಿನ ಹಿಂದಿನ ದಿನವೇ ಆದರೆ ಸೀರೆಯನ್ನು ಉಡಿಸ್ಬಿಟ್ಟು ತಯಾರು ಮಾಡ್ಕೊಂಡಿಟ್ಕೊಳ್ಳಿ ಅನಂತರ ಪೂಜೆಗೆ ಮಾವಿನೆಲೆ ಕಟ್ಟಿರುವಂಥ ಹೂವು ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿಗಳು ಅಗರ್ಬತ್ತಿಗಳು ಕರ್ಪೂರ ತೆಂಗಿನಕಾಯಿ ವ್ರತದ ಬುಕ್ಕು ಇವುಗಳನ್ನೆಲ್ಲ ಎತ್ತಿಟ್ಕೊಳ್ಬೇಕು ಅದರಲ್ಲೂ ಮುಖ್ಯವಾಗಿ ಒಂದು ತಟ್ಟೆಯಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಶ್ರೀಗಂಧ ಪಂಚಾಮೃತ ಡ್ರೈ ಫ್ರೂಟ್ಸು ಎಲ್ಲವೂ ಅಭಿಷೇಕಕ್ಕೆ ಬೇಕಾಗುತ್ತೆ ಅನಂತರ ಬಿಡಿ ಹೂಗಳು ಬೇಕಾಗುತ್ತೆ ಅರ್ಚನೆಗೆ ಬಿಡಿ ಹೂಗಳು ಪತ್ರೆಗಳು ವಿವಿಧ ರೀತಿಯಂತಹ ಪತ್ರೆಗಳು ಜೊತೆಗೆ ಅಕ್ಷತೆಯನ್ನು ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಂಡಿಟ್ಕೊಳ್ಳಿ ಅನಂತರ ಮುತ್ತೈದೆಯರಿಗೆ ಕೊಡೋದಕ್ಕೆ ಬಳೆಗಳು ಜೊತೆಗೆ ಬ್ಲೌಸ್ ಪೀಸ್ ಕೊಡೋದಾದರೆ ಬ್ಲೌಸ್ ಪೀಸು ಅಥವಾ ಏನಾದರೂ ರಿಟರ್ನ್ ಗಿಫ್ಟ್ ಕೊಡ್ತೀರಾ ಅಂತಂದರೆ ಅವುಗಳನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಬೇಕು ಜೊತೆಗೆ ವೀಳ್ಯದೆಲೆ ಅಡಿಕೆ ಚಿಲ್ಲರೆ ಕಾಸು ಅಂದರೆ ದಕ್ಷಿಣೆಗೆ ಕಾಯಿನ್ಗಳನ್ನ ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಹಾಗೆ ಹಣ್ಣುಗಳನ್ನ ತರಿಸಿಟ್ಕೊಳ್ಬೇಕು ಬಾಳೆಹಣ್ಣು ಮುಖ್ಯವಾಗಿ ತಾಂಬೂಲವನ್ನು ಕೊಡೋದಕ್ಕೆ ಬೇಕಾಗತ್ತೆ ಹೆಚ್ಚಾಗಿನೇ ತರ್ಸ್ಕೊಂಡು ಇಟ್ಕೊಳ್ಳಿ ಅಥವಾ ನೀವು ಪೂರ್ಣ ಫಲ ಕೊಡ್ತೀರಾ ಅಂದರೆ ತೆಂಗಿನಕಾಯನ್ನ ಹೆಚ್ಚಾಗಿ ತರಿಸಿಟ್ಕೊಳ್ಬೇಕಾಗತ್ತೆ ಇದೆಲ್ಲದೂ ಮುಂಚೆನೇ ಮಾಡಿಟ್ಕೊಳ್ಬೇಕು ಇನ್ನು ಲಕ್ಷ್ಮೀ ದೇವಿಯ ಮುಂದೆ ಇಡೋದಕ್ಕೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಕೂಡ ನೀವು ಒಂದೆರಡು ಮೂರು ದಿನ ಮುಂಚೆಯೇ ಅಥವಾ ಆವತ್ತು ಹಬ್ಬದ ದಿನ ಹಿಂದೆ ದಿನವೇ ನೀವು ಎಲ್ಲವುಗಳನ್ನು ಮಾಡಿಟ್ಕೊಳ್ಬೇಕು ಅಂದರೆ ಕರ್ಜಿಕಾಯಿ ರವೆ ಉಂಡೆ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಈ ರೀತಿ ನಿಮಗೆ ಯಾವುದು ಮಾಡೋದಕ್ಕೆ ಈಸಿ ಆಗುತ್ತೋ ಅವುಗಳನ್ನು ಮಾಡಿಟ್ಕೊಳ್ಬೋದು ಅಥವಾ ನಿಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅಂಗಡಿಯಿಂದ ತಂಡಿ ಕೂಡ ನೀವು ಇಟ್ಕೊಂಡು ಆವತ್ತಿನ ದಿನ ಎಲ್ಲ ಜೋಡಿಸಿಟ್ಕೊಳ್ಬೋದು ಇದಿಷ್ಟೆಲ್ಲೂ ಕೂಡ ನೀವು ತಯಾರು ಮಾಡಿ ಇಟ್ಕೊಂಡ್ರೆ ಆವತ್ತಿನ ದಿನ ಪೂಜೆ ಮಾಡೋದಕ್ಕೆ ಸುಲಭವಾಗತ್ತೆ ಅದಿಲ್ಲ ಇದಿಲ್ಲ ಇದಂತಂದಿಲ್ಲ ಅಂತ ಅರ್ಧ ಮನಸ್ಸಿನಲ್ಲಿ ಪೂಜೆ ಮಾಡೋದು ತಪ್ಪತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೂರ್ವ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಹಬ್ಬಕ್ಕೆ ಅದೇ ರೀತಿ ಮನೆಯನ್ನು ಯಾವ ರೀತಿ ಶುಚಿಗೊಳಿಸ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್